ಈ ಬ್ರಾಹ್ಮಿ ಚೂರ್ಣ ಎಲ್ಲಿದೆ? ಬ್ರಾಹ್ಮಿ ಚೂರ್ಣ ಎಲ್ಲಿದೆ ಹೇಳಿ? ಬ್ರಾಹ್ಮಿ ಚೂರ್ಣ ಹಾ ಇದೆ. ಬ್ರಾಹ್ಮಿ ಚೂರ್ಣ ಇದು ಮೆಮೊರಿ ಪವರ್ ಈಗ. ಓಕೆ, ನೆಕ್ಸ್ಟ್ ಯಾವ ಚೂರ್ಣ ಇದೆ? ಬೇವಿನ ಸೊಪ್ಪು ಚೂರ್ಣದಿಂದ ಏನು ಯೂಸ್? ಚರ್ಮ ರೋಗ ಸಮಸ್ಯೆಗೆ ಒಳ್ಳೆಯದು, ಮಳೆರೋಗಗಳು ನಿವಾರಣೆ ಆಗುತ್ತದೆ, ಸಂಧಿವಾತ ನಿಯಂತ್ರಣ, ಮಧುಮೇಹ ನಿಯಂತ್ರಣ, ಕೂದಲಿನ ಆರೈಕೆ, ತ್ವಚೆಯ ರಕ್ಷಣೆ, ಕ್ಯಾನ್ಸರ್ ಕಾಯಿಲೆ ತಡೆಗಟ್ಟುತ್ತದೆ, ದಂತ ರಕ್ಷಣೆ, ನೆಗಡಿ ಹೋಗಲಾಡಿಸುತ್ತದೆ, ಕಾಮಾಲೆ ರೋಗ ಪರಿಹಾರ, ರಕ್ತ ಶುದ್ಧಿ. ನೀರಲ್ಲಿ ತಗೊಳ್ಬೇಕು. ಸ್ವಲ್ಪ ತುಳಸಿ ಚೂರ್ಣ, ಭೂಮಿ ಚೂರ್ಣ ತುಂಬಾ ಇದಾವಲ್ರಿ? ಹಾಗಲಕಾಯಿ ಚೂರ್ಣ, ಅಬ್ಬಾ ತುಂಬಾ ಚೂರ್ಣಗಳಿದಾವೆ. ಮೆಂತೆ ಚೂರ್ಣ, ಭೂಮಿ ಆಮ್ಲ, ನೆಲ್ಲೆಕಾಯಿ ಚೂರ್ಣ, ಗಜ್ಜರಿ ಚೂರ್ಣ, ಗರಿಕೆ ಚೂರ್ಣ, ಬೇವು. ಅಪ್ಪ ಎಷ್ಟೆಲ್ಲ ಇತ್ತು ನೋಡಿ. ಬಳ್ಳಿ ಚೂರ್ಣ, ಕರಿಬೇವು ಚೂರ್ಣ, ವಾ ಆ ಚೂರ್ಣ ಹೆಂಗ್ ತಗೊಳ್ಳೋದು? ಇದು ಒಂದು ಚೂರ್ಣ ಇರ್ತೈತಲ್ಲ, ಒಂದ್ ಚಮಚ, ಒಂದ್ ಅರ್ಧ ಚಮಚದಷ್ಟು, ಒಂದ್ ಗ್ಲಾಸ್ ನೀರಿಗೆ ಅರ್ಧ ಚಮಚದಷ್ಟು ಹಾಕೋಬೇಕು. ಹಾಕೊಂಡು ಮುಂಜಾನೆ ಎದ್ದು ಗುಟ್ಲೆ ತಗೋಬೇಕು ಸರ್. ಇನ್ ತಗೊಂಡು ಒಂದ್ ಐದು ಅಥವಾ ಒಂದ್ ಎರಡು ಅಥವಾ ಎರಡೂವರೆ ತಾಸು ಬಿಟ್ಟು ನೀವು ನಾಷ್ಟ ಕಾಫಿ ಟೀ ಕುಡಿಬಹುದು. ಅಲ್ಲಿ ಮಟ್ಟ ಏನು ಮುಟ್ಟಂಗಿಲ್ಲ. ಹೊಟ್ಟೆ ನೋವಿಗೆ ತುಂಬಾ ಅನುಕೂಲ. ಹೊಟ್ಟೆ ನೋವಿಗೆ ತುಂಬಾ ಅನುಕೂಲ ಇದೆ. ಹೌದಾ? ಮತ್ತೇನ್ ಶುಂಠಿ ಚೂರ್ಣದ ಬೆನಿಫಿಟ್ ಹೇಳಿ ಸ್ವಲ್ಪ. ಏನೇನಿದೆ ಇದು? ಕೆಮ್ಮು ನಿವಾರಣೆ, ನೆಗಡಿಯನ್ನು ಹೋಗಲಾಡಿಸುತ್ತದೆ, ತಲೆನೋವಿನ ನಿವಾರಣೆ, ಹೊಟ್ಟೆ ಸಮಸ್ಯೆಯನ್ನು ಪರಿಹಾರ, ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ, ಮಲಬದ್ಧತೆ ಹೋಗಲಾಡಿಸುತ್ತದೆ, ಅಸ್ತಮ ಸಮಸ್ಯೆಗಳನ್ನು ನಿವಾರಣೆ. ಓಕೆ, ಶುಂಠಿ ಚೂರ್ಣ ತಗೊಳ್ಳೋದ್ರಿಂದ ಇದ ತಗೊಳ್ತಾರಿಂದ ಸರ್. ಇನ್ನೊಂದು ನೆಲ್ಲಿಕಾಯಿ ಚೂರ್ಣ ತಗೊಳ್ಳೋದ್ರಿಂದ ಕೊಬ್ಬನ್ನು ಕರಗಿಸುತ್ತದೆ, ಮಲಬದ್ಧವನ್ನು ನಿವಾರಿಸುತ್ತದೆ, ರಕ್ತ ಶುದ್ಧೀಕರಿಸುತ್ತದೆ, ದೃಷ್ಟಿ ಸುಧಾರಿಸುವುದು, ಹೃದಯಕ್ಕೆ ಒಳ್ಳೆಯದು, ಮೂಳೆಗಳೇ ಒಳ್ಳೆಯ, ಅಸ್ತಮ ನಿವಾರಣೆ ಕಡಿಮೆ ಮಾಡುತ್ತದೆ, ಮಧುಮೇಹ ನಿವರ್ತಿಸುತ್ತದೆ, ಕೂದಲು ಸಮಸ್ಯೆ ನಿವಾರಣೆ. ಶುಂಠಿ ಚೂರ್ಣ, ನೀಮ್ ಪೌಡರ್. ಒಣಶ್ರೀ, ಒಣಶ್ರೀ ಅಂದ್ರೆ ಸರ್ ಎಲ್ಲ ಗಿಡ ಮೂಳಿಕೆಯನ್ನು ಹಾಕಿ ರೆಡಿ ಆಗಿದ್ದು, ಕೂದಲು ಉದುರ್ತಾ ಇದ್ರೆ, ಡ್ಯಾಂಡ್ರಫ್ ಇದ್ರೆ, ತಲೆಯಲ್ಲಿ ಹೊಟ್ಟಿದ್ರೆ, ತಲೆ ಕೆಡ್ತಾ ಇದ್ರೆ ಕೂಡ ಹೋಗ್ತೈತೆ ನೋಡಿ, ಕಣ್ಣು ಉರ್ತಾ ಇದ್ರೆ ಹೋಗ್ತೈತಿ. ಇದ್ರ ತುಂಬಾ ಒಂದು ನೈಟ್ ಕೊಬ್ಬರಿ ಎಣ್ಣೆ ಹಾಕಿ ಒಂದ್ ನೈಟ್ ಇಡ್ಬೇಕು ಸರ್. ಇದು ಇಡೋದ್ರಿಂದ ಇದೆಲ್ಲ ಕೆಂಪಾಗ್ತೈತಿ. ನೀವು ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ತೀರಿ, ಹಂಗ ಹಚ್ಕೊಂಡು ಇದು ಅದು ಪೂರ್ತಿ ಕೊಬ್ಬರಿ ಎಣ್ಣೆ ಹಾಕ್ಬೇಕಾ? ಇದ್ರ ತುಂಬಾ ಕೊಬ್ಬರಿ ಎಣ್ಣೆ ಹಾಕಿ ಕಲಿ ಆತಂದ್ರ ಮೂರಿಂದ ನಾಲ್ಕು ಸಲ ಮಾಡ್ಕೋಬೇಕು. ಹೊಳ ಮಲ್ಲ ಅದಕ್ಕೆ ಎಣ್ಣೆ ಹಾಕಿ ಚುಳೇದೇ ನೋಡಿ ಸರ್. ಇದೆಲ್ಲ ಗಿಡ ಮೂಲಿಕೆಗಳ? ಯಾವ ತರ ಗಿಡ ಮೂಲಿಕೆ ಇವು? ಇದು ಎಲ್ಲ ತರ ಗಿಡ ಮೂಲಿಕೆ. ಒಟ್ಟು ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಉದುರ್ತಾ ಇದ್ರು ಕೂಡ ಸಪೋರ್ಟ್ ಮಾಡ್ತದೆ. ವನಶ್ರೀ, ವನಶ್ರೀ ಮನೆಯಲ್ಲಿ ಕೈಯ ದೇವ್ರ ತಿಕ್ಕುದು ಅಥವಾ ತಾಮ್ರವನ್ನು ತಿಕ್ಕುದು, ಕೈಯಲ್ಲಿ ವಾಶ್ ವೈಟ್ ಆಗುತ್ತಾ? ವೈಟ್ ಆಗ್ತದೆ. ಇಲ್ಲಿದೆ ಸಿಲ್ವರ್ ಈ ಟೈಪ್ ಆಗ್ತದೆ. ಎಷ್ಟಿದು ಕ್ಲೀನಿಂಗ್ ಲಿಕ್ವಿಡ್ ಅಲ್ಲ? ಮೂವತ್ತೈದು. ರೋಸ್ ವಾಟರ್ ಮಾಡ್ಕೊಂಡು ಸ್ಕಿನ್ ಹಚ್ಕೊಳ್ಳೋದಾ? ಆರ್ಗಾನಿಕ್ ಎಷ್ಟು ಬೇಕೋ ಅಷ್ಟೊಂದು ತಗೊಂಡು ಮುಖಕ್ಕೆ ಸ್ಕಿನ್ ಗ್ಲೋ ಆಗೋಕೆ, ಸಾಫ್ಟ್ ಆಗೋಕೆ.